ಹಾಯ್ ಎವ್ರಿವನ್, ನಾವಿವತ್ತು ಬಾರ್ ಕೋಡ್ ಮತ್ತೆ ಕ್ಯೂ ಆರ್ ಕೋಡ್ ಬಗ್ಗೆ ಮಾತಾಡೋಣ. ಅದೇ ರೀತಿ ನಿಮ್ಗೋಸ್ಕರ ಸ್ವಂತವಾಗಿ ಯಾವ ರೀತಿ ಕ್ಯೂ ಆರ್ ಕೋಡ್ ನ ಡೆವಲಪ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಒಂದು ಬಂದು ಬಾರ್ ಕೋಡ್. ಬಾರ್ ಕೋಡ್ ನ ಯೂನಿವರ್ಸಲ್ ಪ್ರಾಡಕ್ಟ್ ಕೋಡ್ ಅಂತ ಕೂಡ ಕರೀತಾರೆ. ನಾವು ಶಾಪಿಂಗ್ ಮಾಡಿದಾಗ ನಾವು ಯಾವ ಯಾವ ವಸ್ತುಗಳನ್ನ ತಗೊಂಡಿದ್ದೀರಿ ಅಂತ ಕಂಪ್ಯೂಟರ್ ಅಲ್ಲಿ ಫಿಲ್ ಮಾಡಿ ಬಿಲ್ ಕೊಡೋದಿಕ್ಕೆ ತುಂಬಾನೇ ಲೇಟ್ ಆಗುತ್ತೆ. ಅದೇ ರೀತಿ ಎಲ್ಲಾ ವಸ್ತುಗಳಿಗೂ ಒಂದು ಕೋಡ್ ಇರುತ್ತೆ. ಆ ಒಂದು ಕೋಡ್ ನಂಬರ್ ನ ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ ಅದನ್ನ ಬಿಲ್ ಹಾಕೋದು ಕೂಡ ತುಂಬಾನೇ ಕಷ್ಟ. ಆಗಾಗ ಮಿಸ್ಟೇಕ್ ಕೂಡ ಆಗ್ತಾ ಇರುತ್ತೆ ನಂಬರ್ ನ ಟೈಪ್ ಮಾಡೋದ್ರಲ್ಲಿ. ಅಂತ ಟೈಮಲ್ಲಿ ಈ ಒಂದು ಬಾರ್ ಕೋಡ್ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ಒಂದು ಸಾರಿ ಈ ಒಂದು ಬಾರ್ ಕೋಡ್ ನ ಸ್ಕ್ಯಾನ್ ಮಾಡಿದ್ರು, ಆ ಒಂದು ವಸ್ತು ಯಾವುದು, ಅದರ ಒಂದು ಪ್ರೈಸ್ ಯಾವುದು, ಅದೆಲ್ಲಾನು ಕಂಪ್ಯೂಟರ್ ಅಲ್ಲಿ ಆಟೋಮೆಟಿಕ್ ಆಗಿ ಕಾಣಿಸುತ್ತೆ. ಆದ್ರೆ ಈ ಒಂದು ಬಾರ್ ಕೋಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಮಾಮೂಲಿಯಾಗಿ ಬಾರ್ ಕೋಡ್ ಅಲ್ಲಿ 95 ಲೈನ್ಸ್ ಇರುತ್ತೆ. ಇದು ಬ್ಲಾಕ್ ಇಲ್ಲ ಅಂದ್ರೆ ವೈಟ್ ಕಲರ್ಸ್ ಅಲ್ಲಿ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಸೆಂಟರ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಎರಡು ಲೈನ್ ಬಾರ್ ಕೋಡ್ ಇರುತ್ತೆ. ಇದನ್ನೇ ಕಾರ್ಡ್ಸ್ ಅಂತ ಕರೀತಾರೆ. ಒಂದು ಮಿಷಿನ್ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡುವಾಗ ಒಂದು ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ, ಎಲ್ಲಿಗೆ ಎಂಡ್ ಆಗಿದೆ ಅನ್ನೋದು ಈ ಎರಡು ಲೈನ್ ಇಂದಾನೇ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಇರುವಂತ ಲೈನ್ಸ್ ಇಂದಾನೇ ಮಿಕ್ಕಿದಂತ 84 ಬಾರ್ಸ್ ಒಂದು ನಂಬರ್ ನ ನೋಡ್ಸುತ್ತೆ. ಆ ರೀತಿಯಾಗಿ ಒಟ್ಟು 12 ಗ್ರೂಪ್ ಇರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಕಂಪ್ಯೂಟರ್ಗೆ ಒಂದು ಲ್ಯಾಂಗ್ವೇಜ್ ಇರುತ್ತೆ. ಅದು ಕೇವಲ 0 ಮತ್ತೆ 1 ಮಾತ್ರ ಅರ್ಥ ಮಾಡ್ಕೊಳುತ್ತೆ ಕಂಪ್ಯೂಟರ್. ಅದನ್ನೇ ಬೈನರಿ ಕೋಡ್ಸ್ ಅಂತ ಕರೀತಾರೆ. ಬಾರ್ ಕೋಡ್ ನ ಸ್ಕ್ಯಾನ್ ಮಾಡಿದಾಗ ಒಂದು ಲೇಸರ್ ಲೈಟ್ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ ಗೆ ಹೋಗುತ್ತೆ. ಆಗ ವೈಟ್ ಸ್ಪೇಸ್ ಅಲ್ಲಿ ಬಿದ್ದಂತ ಲೈಟ್ ರಿಫ್ಲೆಕ್ಟ್ ಆಗಿ ಮತ್ತೆ ಸ್ಕ್ಯಾನರ್ ಗೆ ಬೀಳುತ್ತೆ. ಆದ್ರೆ ಆ ರೀತಿಯ ರಿಸೀವ್ ಆದಂತ ಒಂದು ನಂಬರ್ ನ ಕಂಪ್ಯೂಟರ್ 0 ಅಂತ ಅರ್ಥ ಮಾಡ್ಕೊಳುತ್ತೆ. ಅದೇ ರೀತಿ ಬ್ಲಾಕ್ ಕಲರ್ ಮೇಲೆ ಲೈಟ್ ಬಿದ್ದಾಗ ಬ್ಲಾಕ್ ಕಲರ್ ಲೈಟ್ ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಅದನ್ನ ಕಂಪ್ಯೂಟರ್ 1 ಅಂತ ಅರ್ಥ ಮಾಡ್ಕೊಳುತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣನೇ ಕಂಪ್ಯೂಟರ್ 0 ಮತ್ತೆ 1 ನಂಬರ್ ಇರುವಂತ 85 ನಂಬರ್ ಇರುವಂತ ಒಂದು ಡಿಜಿಟ್ ನ ಕಂಪ್ಯೂಟರ್ ಅರ್ಥ ಮಾಡ್ಕೊಳುತ್ತೆ. ಪ್ರತಿ 0 ಮತ್ತೆ 1 ಒಂದು ನಂಬರ್ ಇರುತ್ತೆ. ನಿಮ್ಗೆ ಬೈನರಿ ಕೋಡ್ಸ್ ತುಂಬಾ ಚೆನ್ನಾಗಿ ಬಂದಿದ್ರು ಅವ್ರಿಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬೈನರಿಯಲ್ಲಿ 00110001 ಅಂದ್ರೆ 1 ಅಂತ ಅರ್ಥ. ಅದೇ ರೀತಿ 000101 ಅಂದ್ರೆ ಅದು 9 ಅಂತ ಅರ್ಥ. ಇದು ಬೈನರಿ ಗೊತ್ತಿರೋರ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಈ ರೀತಿಯಾಗಿ ಕಂಪ್ಯೂಟರ್ ಅರ್ಥ ಮಾಡ್ಕೊಂಡಿರುವಂತ 0 ಮತ್ತೆ 1 ಅನ್ನುವಂತ ನಂಬರ್ಗಳು ಎಲ್ಲಾ ನಂಬರ್ ಸೇರಿ ಒಂದು ಡಿಜಿಟ್ ಆಗಿ ಫಾರ್ಮ್ ಆಗಿ ಒಂದು ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ ಕಂಪ್ಯೂಟರ್ಗೆ ಆ ಒಂದು ಬಾರ್ ಕೋಡಿನ ಒಂದು ನಂಬರ್ ಗೊತ್ತಾಗುತ್ತೆ. ಆ ರೀತಿಯಾಗಿ ಕಂಪ್ಯೂಟರ್ ಅಲ್ಲಿ ಈ ಒಂದು ವಸ್ತು ಯಾವುದು, ಅದೇ ರೀತಿ ಈ ಒಂದು ವಸ್ತುಗೆ ಕಾಸ್ಟ್ ಎಷ್ಟು ಅನ್ನೋದು ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿ ಈ ಒಂದು ಬಾರ್ ಕೋಡ್ ನ ಒಂದೇ ಒಂದು ಕಂಪನಿ ಪ್ರಪಂಚದಲ್ಲಿರುವ ಎಲ್ಲಾರ್ಗು ಕೊಡೋದು. ಆ ಒಂದು ಕಂಪನಿಯ ಹೆಸರು ಬಂದು ಅದೇ GS1 ಅನ್ನೋ ಒಂದು ಕಂಪನಿ. ಈ ಒಂದು ಕಂಪನಿ ಆ ಒಂದು ವಸ್ತು ಎಲ್ಲಿ ತಯಾರಾಗಿದೆ, ಯಾವ ದೇಶಕ್ಕೆ ಸೇರಿರೋದು, ಇದು ಯಾವ ಒಂದು ಕ್ಯಾಟಗರಿಗೆ ಬರುತ್ತೆ ಅನ್ನೋದನ್ನೆಲ್ಲ ನಿರ್ಧಾರ ಮಾಡಿ ಆ ರೀತಿಯಾಗಿ ಒಂದು ಬಾರ್ ಕೋಡ್ ನ ಕೊಡುತ್ತೆ. ಆ ರೀತಿಯಾಗಿ ನಮ್ಮ ಕಂಟ್ರಿ ಕೋಡ್ ಬಂದು 890890 ಈ ಒಂದು ನಂಬರ್ ಇಂದ ಸ್ಟಾರ್ಟ್ ಆಗುವಂತ ಎಲ್ಲಾ ಬಾರ್ ಕೋಡ್ ನಮ್ಮ ಇಂಡಿಯಾದಲ್ಲೇ ತಯಾರಾಗುವಂತ ಒಂದು ವಸ್ತುವಿನ ಒಂದು ಬಾರ್ ಕೋಡ್. ಅದು ಬಾರ್ ಕೋಡಿನ ಸ್ಟಾರ್ಟಿಂಗ್ 3 ನಂಬರ್, ಅದಾದ್ಮೇಲೆ ಬರುವಂತ ನಂಬರ್ ಮ್ಯಾನುಫ್ಯಾಕ್ಚರಿಂಗ್ ಕೋಡ್, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದು ಕೋಡ್, ಇದು 4 ನಂಬರ್ ಇರುತ್ತೆ. ಅದಾದ್ಮೇಲೆ ಬರುವಂತ 5 ನಂಬರ್ ಪ್ರಾಡಕ್ಟ್ ಕೋಡ್, ಕೊನೆಗೆ ಬರುವಂತ ನಂಬರ್ ನ ಚೆಕ್ ಡಿಜಿಟ್ ಅಂತ ಕರೀತಾರೆ. ಕೆಲವೊಂದು ಬಾರ್ ಕೋಡ್ ಅಲ್ಲಿ ಈ ಒಂದು ನಂಬರ್ ಜಾಸ್ತಿ ಇರುತ್ತೆ ಇಲ್ಲ ಅಂದ್ರೆ ಕಮ್ಮಿ ಇರುತ್ತೆ. ಆದ್ರೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಕಾಣಿಸುವಂತ ನಂಬರ್ ಮಾತ್ರ ಒಂದೇ ಆಗಿರುತ್ತೆ. ಇಂಡಿಯಾ ಪ್ರಾಡಕ್ಟ್ ಆಗಿದ್ರು ಅದು 890 ಆಗಿರುತ್ತೆ. ಆದ್ರೆ ಬಾರ್ ಕೋಡ್ ಇಂದ ಕೇವಲ ಕಂಪನಿಯ ಒಂದು ಹೆಸರು, ಪ್ಲೇಸ್ ಮತ್ತೆ ಡೇಟ್, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಒಂದು ಡೇಟ್ ಮಾತ್ರ ನಾವು ತಿಳ್ಕೊಳಕ್ಕೆ ಆಗೋದು. ಅಂದ್ರೆ ಇದರಲ್ಲಿ ಕೇವಲ ಸ್ವಲ್ಪ ಇನ್ಫಾರ್ಮೇಶನ್ ಮಾತ್ರ ಇರೋದು. ಆದ್ರೆ 1994 ಅಲ್ಲಿ ಒಂದು ಇನ್ವೆನ್ಷನ್ ಮಾಡಿದ್ರು, ಅದೇ ಕ್ಯೂ ಆರ್ ಕೋಡ್ ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಅಂತ ಅರ್ಥ. ಬಾರ್ ಕೋಡ್ ಅಲ್ಲಿ ಯಾವ ರೀತಿ ಲೈನ್ಸ್ ಇರುತ್ತೋ ಈ ಒಂದು ಕ್ಯೂ ಆರ್ ಕೋಡ್ ಅಲ್ಲಿ ಬಾಕ್ಸಸ್ ಇರುತ್ತೆ. ಬಾರ್ ಕೋಡ್ ಅಲ್ಲಿ ಕೇವಲ ಒಂದು ಡೈಮೆನ್ಷನ್ ಮಾತ್ರ ರೀಡ್ ಮಾಡಕ್ಕಾಗೋದು, ಆದ್ರೆ ಕ್ಯೂ ಆರ್ ಕೋಡ್ ಅಲ್ಲಿ 2 ಡೈಮೆನ್ಷನ್ ರೀಡ್ ಮಾಡಬಹುದು. ಇದನ್ನ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ ಬಾರ್ ಕೋಡ್ ಅಲ್ಲಿ ಕೇವಲ ಒಂದು ಪೇಜ್ ಅಷ್ಟು ಇನ್ಫಾರ್ಮೇಶನ್ ಮಾತ್ರ ಸ್ಟೋರ್ ಮಾಡಕ್ಕಾಗುತ್ತೆ. ಆದ್ರೆ ಕ್ಯೂ ಆರ್ ಕೋಡ್ ಅಲ್ಲಿ 6 ಪೇಜ್ ಇರುವಂತ ಒಂದು ಇನ್ಫಾರ್ಮೇಶನ್ ಈಸಿಯಾಗಿ ಸ್ಟೋರ್ ಮಾಡಬಹುದು. ಅದೇ ರೀತಿ ಕ್ಯೂ ಆರ್ ಕೋಡ್ ಅಲ್ಲಿ ನಮ್ಗೆ 4 ಬಾಕ್ಸಸ್ ಕಾಣಿಸುತ್ತೆ. ಆ ಒಂದು ಬಾಕ್ಸಸ್ ಸ್ಕ್ಯಾನಿಂಗ್ ಪೊಸಿಷನ್ ನ
ನೋಡ್ಕೊಳೋದಿಕ್ಕೆ. ಅದೇ ರೀತಿ ಕ್ಯೂ ಆರ್ ಕೋಡ್ ಇಂದ ಒಂದು ಅಡ್ವಾಂಟೇಜ್ ಕೂಡ ಇದೆ. ಏನು ಅಂದ್ರೆ, ಕ್ಯೂ ಆರ್ ಕೋಡ್ ಅರ್ಧ ಕಿತ್ತೋಗಿದ್ರು ಅದನ್ನ ಈಸಿಯಾಗಿ ಸ್ಕ್ಯಾನ್ ಮಾಡಿ ಅದರಲ್ಲಿ ಇರುವಂತ ಎಲ್ಲಾ ಇನ್ಫಾರ್ಮೇಶನ್ ನಾವು ಪಡ್ಕೊಬಹುದು. ಆದ್ರೆ ಬಾರ್ ಕೋಡ್ ಅನ್ನು ಮಾತ್ರ ಆ ರೀತಿ ಮಾಡಕ್ಕಾಗಲ್ಲ. ಅದು ಸ್ವಲ್ಪ ನೆಂದೋಗಿದ್ರು ಅದು ಕೆಲ್ಸಕ್ ಬರಲ್ಲ ಬಾರ್ ಕೋಡ್. ಅದೇ ರೀತಿ ಕ್ಯೂ ಆರ್ ಕೋಡ್ ಅಲ್ಲಿ ಇನ್ನ ಒಂದು ಅಡ್ವಾಂಟೇಜ್ ಇದೆ. ಏನು ಅಂದ್ರೆ, ಒಂದು ಕಂಪನಿಯ ಒಂದು ಲೋಗೋನ ಕ್ಯೂ ಆರ್ ಕೋಡ್ ಸೆಂಟ್ರಲ್ಲಿ, ಅಂದ್ರೆ ಕೋಡಿನ ಒಂದು ಸೆಂಟ್ರಲ್ಲಿ ಇಕ್ಬಹುದು. ಏನು ಪ್ರಾಬ್ಲಮ್ ಇರಲ್ಲ, ಇದು ನೋಡಕ್ಕೂ ಚೆನ್ನಾಗಿರುತ್ತೆ. ಅದೇ ರೀತಿ ಅವರೊಂದು ಬ್ರ್ಯಾಂಡ್ ಅನ್ನ ಎಲ್ಲಾ ಕಡೆನೂ ನೋಡಿಸ್ಕೊಬಹುದು. ಇದರಲ್ಲಿ ಇದು ಒಂದು ಅಡ್ವಾಂಟೇಜ್ ಕ್ಯೂ ಆರ್ ಕೋಡ್ ಅಲ್ಲಿ. ನಾವೀಗ ಕ್ಯೂ ಆರ್ ಕೋಡ್ ನ ಯಾವ ರೀತಿ ನಮ್ಮ ಸ್ವಂತಕ್ಕೆ ಯೂಸ್ ಮಾಡೋದಕ್ಕೆ ಮಾಡ್ಕೊಬಹುದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಾವು ಫಸ್ಟ್ ಈ ಒಂದು ವೆಬ್ಸೈಟ್ ನ ಓಪನ್ ಮಾಡಬೇಕು. ಈ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಆ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೊಬಹುದು. ಒಂದು ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣನೇ ಈ ರೀತಿಯಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಟೆಕ್ಸ್ಟ್, ಅದಾದ್ಮೇಲೆ URL, ಮೊಬೈಲ್ ನಂಬರ್, SMS ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾವು ಸ್ವಂತವಾಗಿ ಅಂದ್ರೆ ನಮ್ಮ ಹೆಸರು, ಅಡ್ರೆಸ್, ಮೊಬೈಲ್ ನಂಬರ್ ಇರುವಂತ ಒಂದು ಕ್ಯೂ ಆರ್ ಕೋಡ್ ನ ಡೆವಲಪ್ ಮಾಡೋಣ. ಅದಕ್ಕೆ ನಾವು ಇಲ್ಲಿಗೋಗಿ ನಮ್ಮ ಹೆಸರನ್ನ ಮತ್ತೆ ನಮ್ಮ ಲಾಸ್ಟ್ ಲೆಟರ್ ನ, ಅದೇ ರೀತಿ ನಮ್ಮ ಕ್ವಾಲಿಫಿಕೇಶನ್, ಅದೇ ರೀತಿ ನಮ್ಮ ಅಡ್ರೆಸ್, ಮೊಬೈಲ್ ನಂಬರ್ ಎಲ್ಲಾನು ಟೈಪ್ ಮಾಡಿದ್ರು ಈ ರೀತಿಯಾಗಿ ಕ್ಯೂ ಆರ್ ಕೋಡ್ ಚೇಂಜ್ ಆಗ್ತಾ ಇರುತ್ತೆ. ನೀವು ನೋಡ್ಕೊಬಹುದು ನಾವು ಟೈಪ್ ಮಾಡಿದಷ್ಟು, ಅಂದ್ರೆ ಎಷ್ಟು ಜಾಸ್ತಿ ಟೆಕ್ಸ್ಟ್ ನ ಟೈಪ್ ಮಾಡ್ತಿರೋ ಅಷ್ಟು ಕ್ಯೂ ಆರ್ ಕೋಡ್ ದೊಡ್ಡದಾಗ್ತಾ ಇರುತ್ತೆ. ನೀವು ನೋಡಬಹುದು ಚೇಂಜಸ್ ಅಲ್ಲಿ. ಅದಾದ್ಮೇಲೆ ಮೊಬೈಲ್ ಅಲ್ಲಿ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಬೇಕು. ಅದರ ಒಂದು ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಆ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದನ್ನ ಓಪನ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾವು ಆ ಒಂದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋಣ. ಸ್ಕ್ಯಾನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದೀರಲ್ಲ, ಅಲ್ಲಿ ನಾವೇನು ಡೇಟಾನ ಕೊಟ್ಟಿರ್ತೀರೋ, ಅಂದ್ರೆ ಹೆಸರು ಎಲ್ಲಾನು ನಮ್ಗೆ ಇಲ್ಲಿ ಕಾಣಿಸುತ್ತೆ ಸ್ಕ್ಯಾನ್ ಮಾಡಿದ ತಕ್ಷಣನೇ. ಇನ್ನೊಂದು ಸಾರಿ ಸ್ಕ್ಯಾನ್ ಮಾಡೋಣ. ಇವಾಗ ಕೂಡ ನೋಡಬಹುದು ನಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಬರ್ತಾ ಇದೆ, ನಮ್ಮ ಹೆಸರು, ಎಲ್ಲಿದ್ದೀರಿ, ಬ್ಯಾಂಗ್ಳೂರ್ ಎಲ್ಲಾನು. ಇದರಿಂದ ಯೂಸ್ ಏನು ಅಂದ್ರೆ, ನಮ್ಮ ಕೊಲೀಗ್ಸ್ ಆಗಿರ್ಬೋದು, ನಮ್ದು ಯಾವ್ದಾದ್ರು ಒಂದು ಸ್ವಂತ ಬಿಸ್ನೆಸ್ ಇದ್ರು, ಅವರು ಈ ರೀತಿಯಾಗಿ ಮಾಡ್ಕೊಂಡು ಅವ್ರಿಗೆ ಅವರು ಸ್ವಂತವಾಗಿ ಒಂದು ಕ್ಯೂ ಆರ್ ಕೋಡ್ ನ ಡೆವಲಪ್ ಮಾಡ್ಕೊಂಡ್ರು, ಅವ್ರಿಗೆ ಹತ್ರ ಬರೋರ್ಗೆಲ್ಲಾರ್ಗು ಅಡ್ರೆಸ್ ನ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಅಡ್ರೆಸ್ ನ ತಿಳ್ಕೊಳ್ಳಿ ಅಂತ ಹೇಳ್ಬೋದು. ಅದೇ ರೀತಿ ಎಲ್ಲಾರ್ಗು ವಿಸಿಟಿಂಗ್ ಕಾರ್ಡ್ ನ ಕೊಟ್ರು ಅವರು ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾರೆ. ಆದ್ರೆ ಈ ರೀತಿಯಾಗಿ ಕ್ಯೂ ಆರ್ ಕೋಡ್ ನ ಅವರೊಂದು ವಾಟ್ಸ್ಆಪ್ ಆಗಿರ್ಬೋದು ಕಳ್ಸಿದ್ರು, ಅಲ್ಲಿ ಯಾವುದೇ ರೀತಿಯಾದಂತ ಮಿಸ್ಟೇಕ್ ಇರಲ್ಲ. ಅದೇ ರೀತಿ ಈಸಿಯಾಗಿ ಅವ್ರಿಗೆ ನಮ್ಮ ಅಡ್ರೆಸ್ ಗೊತ್ತಾಗುತ್ತೆ ಸ್ಕ್ಯಾನ್ ಮಾಡಿದ ತಕ್ಷಣನೇ. ಅದೇ ರೀತಿ ಮೊಬೈಲ್ ನಂಬರ್ ಆಗಿರ್ಬೋದು, SMS ಆಗಿರ್ಬೋದು, URL ಆಗಿರ್ಬೋದು. URL ಅಂದ್ರೆ ಯಾರಾದ್ರೂ ನಮ್ಮ ಕೊಲೀಗ್ಸ್ ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವರು ಪದೇ ಪದೇ ಯಾವ್ದಾದ್ರೂ ವೆಬ್ಸೈಟ್ ನ ಅಡ್ರೆಸ್ ಕೇಳ್ತಾ ಇದ್ರು, ಅವ್ರಿಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಒಂದು URL, ಆ ಒಂದು ವೆಬ್ಸೈಟ್ ನ ಒಂದು URL ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲೊಂದು QR ನ ಡೆವಲಪ್ ಮಾಡ್ಕೊಂಡು ಅದನ್ನ ಸೇವ್ ಮಾಡಿ ಅದನ್ನ ಪ್ರಿಂಟ್ ಔಟ್ ತಗೊಂಡು ಪೇಸ್ಟ್ ಮಾಡ್ಕೊಂಡು ಯಾರಾದ್ರೂ ಕೇಳಿದ್ರು ಅದನ್ನ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆಗ ಡೈರೆಕ್ಟ್ ಆಗಿ ಆ ಒಂದು ವೆಬ್ಸೈಟ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಆಪ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಅಷ್ಟು ಸಿಂಪಲ್ ಆಗಿ ಇದನ್ನ ಯೂಸ್ ಮಾಡ್ಕೊಬಹುದು. ಈಗಾಗಲೇ ಒಂದು ವಿಚಾರನ ಹೇಳಿದೀನಿ, ಕ್ಯೂ ಆರ್ ಕೋಡ್ ಅಲ್ಲಿ ಏನಿಲ್ಲ ಅಂದ್ರು 5-6 ಪೇಜ್ ಅಷ್ಟು ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡಬಹುದು ಅಂತ. ಅದೇ ರೀತಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುವಂತ ಫ್ರೀ ಟೆಕ್ಸ್ಟ್, ಇದರಲ್ಲಿ ನಾನು ಸ್ವಲ್ಪ ಡೇಟಾ ಹಾಕ್ತೀನಿ, ಅಂದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಹಾಕ್ತೀನಿ, ಏನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಡ್ತೀನೋ ಅದನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದೀರಲ್ಲ, ಇದೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಒಂದು ಇನ್ಫಾರ್ಮೇಶನ್. ಈಗ ನೀವು ಕ್ಯೂ ಆರ್ ಕೋಡ್ ನ ನೋಡಬಹುದು ಎಷ್ಟು ಚಿಕ್ಕ ಚಿಕ್ಕ ಡಾಟ್ಸ್ ಆಗಿದೆ ಅಂತ. ಇದು ಸುಮಾರು ಅರ್ಧ ಪೇಜ್ ಇದೆ ಅಷ್ಟೇ. ಆ ರೀತಿಯಾದಂತ 6 ಪೇಜ್ ಒಂದು ಡೇಟಾನ ನೀವು ಸ್ಟೋರ್ ಮಾಡಬಹುದು ಅಲ್ಲಿ. ಈಗ ನಾವು ಅದನ್ನ ಸ್ಕ್ಯಾನ್ ಮಾಡೋಣ. ಸ್ಕ್ಯಾನ್ ಮಾಡೋದು ನೀವು ನೋಡಬಹುದು ನಾನು ಏನ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೀನೋ ಸ್ಕ್ಯಾನ್ ಮಾಡಿದ್ಮೇಲೆ ಕೂಡ ಅದು ಕಾಣಿಸ್ತಾ ಇದೆ, ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಬೋದು. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಗೆ ನೀವು ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ನ ಕಳಿಸ್ಬೇಕು ಅಂದ್ರೆ ಈ ರೀತಿಯಾಗಿ ಒಂದು ಕ್ಯೂ ಆರ್ ಕೋಡ್ ನ ಡೆವಲಪ್ ಮಾಡಿ ನಿಮ್ಮ ಫ್ರೆಂಡ್ ಗೆ ಕಳ್ಸಿದ್ರು ಎಷ್ಟೇ ದೊಡ್ಡ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು ಒಂದು ಚಿಕ್ಕ ಪೇಪರ್ ಅಲ್ಲಿ ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಅಷ್ಟು ಈಸಿಯಾಗಿ ಕ್ಯೂ ಆರ್ ಕೋಡ್ ನ ಡೆವಲಪ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಕಳಿಸ್ಬೋದು. ಒಂದೇ ಈ ರೀತಿಯಾಗಿ ಕ್ಯೂ ಆರ್ ಕೋಡ್ ಇಂದ ತುಂಬಾನೇ ಯೂಸಸ್ ಇದೆ. ನೀವು ಯಾರಾದ್ರೂ ಚಿಕ್ಕ ಸ್ಟಾರ್ಟ್ಅಪ್ ಇದ್ರು, ನಿಮ್ಮ ಪ್ರಾಡಕ್ಟ್ ನ ಬೇರೆ ಕಡೆಗೆಲ್ಲ ಸಪ್ಲೈ ಮಾಡ್ತಾ ಇದ್ರು, ಅವರು ಈ ಒಂದು ಕ್ಯೂ ಆರ್ ಕೋಡ್ ನ ಅಲ್ಲಿ ಪೇಸ್ಟ್ ಮಾಡಿದ ಅಂದ್ರೆ ಪ್ಯಾಕೆಟ್ ಮೇಲೆ ಪೇಸ್ಟ್ ಮಾಡಿದಾಗ ನಿಮ್ಮ ಒಂದು ಅಡ್ರೆಸ್ ನ ಸ್ಕ್ಯಾನ್ ಮಾಡಿದ ತಕ್ಷಣನೇ ಗೊತ್ತಾಗೋ ರೀತಿ ನಿಮ್ಮ ಒಂದು ಪ್ರಾಡಕ್ಟ್ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಇದರ ಒಂದು ಇನ್ಫಾರ್ಮೇಶನ್ ಎಲ್ಲಾನು ಕೇವಲ ಒಂದು ಕ್ಯೂ ಆರ್ ಕೋಡ್ ಇಂದ ಕಸ್ಟಮರ್ ತಿಳ್ಕೊಬಹುದು. ಇದರಿಂದ ನಿಮ್ಮ ಬಿಸ್ನೆಸ್ ಕೂಡ
ತುಂಬಾ ಬೇಗ ಡೆವಲಪ್ ಆಗುತ್ತೆ. ಇದರಿಂದ ತುಂಬಾನೇ ಯೂಸಸ್ ಕೂಡ ಇದೆ, ನೀವು ಕೂಡ ಯೂಸ್ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಏನನ್ಸಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀತಿಯಾದಂತ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಸಿಗುತ್ತೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ.